ಬಗ್ಗೆ ಸುಮಲತಾ ಅವರ ನಿರ್ಧಾರ ಗೊತ್ತಾಗುತ್ತೆ. ಸೊ ಅವರೇ ನಾಳೆ ಹೇಳ್ತಾರೆ ಅಂತ ಹೇಳಿ ಪಬ್ಲಿಕ್ ಟಿ ಜೊತೆ ಮಾತನಾಡ್ತಾ ಸುಮಲತಾ ಅವರ ಆಪ್ತ ಇಂಡುವಾಳು ಸಚ್ಚಿದಾನಂದ ಅವರು ಕೊಟ್ಟಂತಹ ಸ್ಟೇಟ್ಮೆಂಟ್ ಇದು. ಸಂಸದೆ ಸುಮಲತಾ ಅವರು ಬಿಜೆಪಿಗೆ ಬರಲಿ ಅಂತ ಹೇಳಿ ನನ್ನ ಆಸೆ ಕೂಡ, ನನ್ನ ವೈಯಕ್ತಿಕ ಅಭಿಪ್ರಾಯ ಕೂಡ ಅನ್ನೋದನ್ನು ಹೇಳ್ತಾ ಇದ್ರು. ಇದು ನನ್ನ ವೈಯಕ್ತಿಕ ಅಭಿಪ್ರಾಯ ಕೂಡ, ಅವ್ರು ಬಿಜೆಪಿಗೆ ಬಂದರೆ ಬಹಳ ಖುಷಿಯಾಗತ್ತೆ ಅನ್ನೋ ವಿಚಾರಗಳನ್ನ ಹೇಳೋದ್ರ ಜೊತೆಗೆ ನರೇಂದ್ರ ಮೋದಿಯವರು ಕೈ ಬಲಪಡಿಸ್ತಾರೆ ಅನ್ನೋ ವಿಚಾರಗಳನ್ನು ಕೂಡ ಅವರು ಹೇಳ್ತಾ ಹೋದರು. ಸಕ್ರಿಯವಾಗಿ ಈಗ ಎಲ್ಲ ಕೂಡ ಎಲ್ಲರ ಅಭಿಪ್ರಾಯವನ್ನು ಕೂಡ ಅವರು ಪಡೆದುಕೊಂಡಿದ್ದಾರೆ. ನಾಳೆ ಅವರು ಅಧಿಕೃತವಾಗಿ ಹೇಳ್ತಾರೆ ಅಂತ ಹೇಳಿ. ಸೊ ಇಲ್ಲಿ ಸಚ್ಚಿದಾನಂದ ಅವರ ಮಾತುಗಳನ್ನು ಕೇಳ್ತಾ ಇದ್ರೆ ಆಲ್ಮೋಸ್ಟ್ 90% ಸುಮಲತಾ ಅವರು ಬಿಜೆಪಿಗೆ ಸೇರ್ಕೊಳ್ಳೋದು ಖಚಿತ ಅಂತ ಹೇಳಲಾಗ್ತಾ ಇದೆ. ಜೊತೆಗೆ ಅವರು ಮುಂಬರುವಂತಹ ವಿಧಾನಸಭಾ ಎಲೆಕ್ಷನ್ಗೂ ಕೂಡ ಕಂಟೆಸ್ಟ್ ಮಾಡುವಂತಹ ಸಾಧ್ಯತೆಗಳನ್ನು ಕೂಡ ನಾವು ಅಲ್ಲಗಳೆಯುವ ಹಾಗಿಲ್ಲ. ಬಟ್ ಅದೆಲ್ಲದಕ್ಕೂ ಕೂಡ ಒಂದು ಕ್ಲಿಯರ್ ಪಿಕ್ಚರ್ ಸಿಗಬೇಕು. ಸೊ ಇದೆಲ್ಲದಕ್ಕೂ ಕೂಡ ಒಂದು ಫುಲ್ ಸ್ಟಾಪ್ ಬೀಳಬೇಕು ಅಂತ ಹೇಳಿದ್ರೆ ನಾಳಿನ ಸುದ್ದಿಗೋಷ್ಠಿವರೆಗೂ ಕೂಡ ನೋಡಬೇಕು. ನನಗೂ ಕೂಡ ಕುತೂಹಲ ಇದೆ ಅನ್ನೋದು ಸಚ್ಚಿದಾನಂದ ಅವರ ಮಾತುಗಳು. ಯಾಕಂದರೆ ಆಲ್ಮೋಸ್ಟ್ ನಾಳೆ ಅವರು ಹೇಳೋ ತನಕ ಯಾರೂ ಕೂಡ ಆ ಗುಟ್ಟನ್ನು ಹೇಳೋದಿಲ್ಲ. ಬಟ್ ಇಲ್ಲಿ ಒಂದು ಕಡೆ ಪುಟ್ಟರಾಜು ಅವರಿಗೆ ಸಿಕ್ಕಿರುವಂಥ ಮಾಹಿತಿ ಪ್ರಕಾರ ನಾಳೆ ಅಧಿಕೃತವಾಗಿ ಬಿಜೆಪಿಗೆ ಸೇರ್ಕೊಳ್ತಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಬನ್ನಿ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ರೋಹಿತ್ ಜಾಯ್ನ್ ಆಗ್ತಾ ಇದ್ದಾರೆ. ರೋಹಿತ್, ಇಷ್ಟೊತ್ವರೆಗೂ ಸುಮಲತಾ ಅವರ ಆಪ್ತರೊಬ್ಬರು ಮಾತನಾಡ್ತಾ ಇದ್ದ ಸಂದರ್ಭದಲ್ಲಿ ಹೇಳ್ತಾ ಇದ್ರು ಅವರ ಎಲ್ಲ ಮಾತುಗಳು ಕೂಡ ಸುಮಲತಾ ಅವರು 100% ಬಿಜೆಪಿಗೆ ಜಾಯ್ನ್ ಆಗ್ತಾರೆ ಅನ್ನೋ ರೀತಿಯೆಲ್ಲ ಇತ್ತು. ಸೊ ಏನು ಬೆಳವಣಿಗೆಗಳಾಗ್ತಾ ಇದೆ, ಸುಮಲತಾ ಅವರು ಸುದ್ದಿಗೋಷ್ಠಿ ಹಿಂದಿರುವಂತಹ ಆ ವಿಚಾರಧಾರೆಗಳು ಏನು ಹಾಗಾದರೆ? ಖಂಡಿತ ಶ್ರುತಿ, ಕಳೆದ ಒಂದು ವರ್ಷದಿಂದಲೂ ಕೂಡ ಸುಮಲತಾ ಅವರ ನಡವಳಿಕೆಗಳು ಮತ್ತು ಅವರ ಆಪ್ತರು ಮಾತನಾಡುವಂಥ ಸಂದರ್ಭದಲ್ಲಿ ಕಂಡು ಬರ್ತಾ ಇರೋ ವಿಚಾರ ಅಂತಂದರೆ ಸುಮಲತಾ ಅವರು ಬಿಜೆಪಿ ಸೇರ್ಪಡೆ ಆಗ್ತಾರೆ ಅಂತೇಳಿ ಕೂಡ ಒಂದು ವರ್ಷದಿಂದಲೂ ಕೂಡ ಕೇಳ್ಬರ್ತಾ ಇದೆ. ಆದರೆ ಇಷ್ಟು ದಿನಗಳ ಕಾಲ ಸುಮಲತಾ ಅವರು ತಮ್ಮ ಸೀಕ್ರೆಟನ್ನು ಬಿಟ್ಕೊಂಡಿರಲಿಲ್ಲ. ಇದೀಗ ಭಾನುವಾರ ಮೋದಿ ಅವರು ಮಂಡ್ಯಗೆ ಏನು ಬರ್ತಾ ಇದ್ದಾರೆ ಆ ನಿಟ್ಟಲ್ಲಿ ಅದಕ್ಕೂ ಮುಂಚೆ ಕೂಡ ಸುಮಲತಾ ಅಂಬರೀಷ್ ಅವರು ಬಿಜೆಪಿ ಸೇರ್ಪಡೆ ಆಗ್ತಾರೆ ಅಂತೇಳಿ ಕೂಡ ಹೇಳಲಾಗ್ತಾ ಇರೋವಂಥದ್ದು. ಯಾಕಂದರೆ ಸುಮಲತಾ ಅಂಬರೀಷ್ ಅವರು ಮೋದಿ ಅವರ ಸಮ್ಮುಖದಲ್ಲೇ ಕೂಡ ಬಿಜೆಪಿಯನ್ನು ಸೇರ್ಪಡೆ ಆಗ್ತಾರೆ ಅಂತ ಹೇಳಲಾಗ್ತಾ ಇತ್ತು. ಆದರೆ ಭಾನುವಾರ ಇರುವಂಥದ್ದು ಸರ್ಕಾರಿ ಕಾರ್ಯಕ್ರಮ, ಆ ನಿಟ್ಟಿನಲ್ಲಿ ಕೂಡ ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆ ಆಗೋಕ್ಕಾಗಲ್ಲ ಅಂತೇಳಿ ಕೂಡ ಹೇಳಲಾಗ್ತಾ ಇದೆ. ಆದರೆ ಭಾನುವಾರ ಆ ಕಾರ್ಯಕ್ರಮಕ್ಕೂ ಮುಂಚೆ ಒಂದು ರೋಡ್ ಶೋ ಇದೆ, ಅದು ಬಿಜೆಪಿ ಪಕ್ಷದ ಒಂದು ರೋಡ್ ಶೋ ಆಗಿರುವಂಥದ್ದು. ಆ ರೋಡ್ ಶೋನಲ್ಲಿ ಸುಮಲತಾ ಅವರು ಸೇರ್ಪಡೆ ಆಗ್ತಾರೆ ಅಂತೇಳಿ ಕೂಡ ದಟ್ಟವಾಗಿ ಕೇಳಿಬರ್ತಾ ಇದ್ದಂಥದ್ದು. ಒಂದು ವೇಳೆ ರೋಡ್ ಶೋನಲ್ಲಿ ಸುಮಲತಾ ಅಂಬರೀಷ್ ಅವರು ಸೇರ್ಪಡೆ ಆಗುವಂಥ ಸಂದರ್ಭದಲ್ಲಿ ತಪ್ಪಿದರೆ ನಾಳೆ ನಾಡಿದ್ದು ಈ ಎರಡು ದಿನಗಳಲ್ಲಿ ಒಂದು ದಿನಗಳಲ್ಲಿ ಸುಮಲತಾ ಅಂಬರೀಷ್ ಅವರು ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆ ಆಗ್ತಾರೆ ಅಂತೇಳಿ ಕೂಡ ಬಿಜೆಪಿ ವಲಯದಲ್ಲೂ ಕೂಡ ಹೇಳ್ಬರ್ತಾರಂಥದ್ದು ಸುಮತ್ತೆ ಸುಮಲತಾ ಅಂಬರೀಷ್ ಅವರ ಆಪ್ತರು ಕೂಡ ಹೇಳ್ತಾ ಇದ್ದಾರೆ. ಈ ನಿಟ್ಟಲ್ಲಿ ಕೂಡ ನಾಳೆ ಸುಮಲತಾ ಅಂಬರೀಷ್ ಅವರು ಮಂಡ್ಯದಲ್ಲಿ ಒಂದು ಮಹತ್ವವಾದಂಥ ಸುದ್ದಿಗೋಷ್ಠಿಯನ್ನು ಕರೆದಿದ್ದಾರೆ. ಈ ಸುದ್ದಿಗೋಷ್ಠಿಯಲ್ಲಿ ತಮ್ಮ ಅಭಿಪ್ರಾಯವನ್ನು ತಮ್ಮ ಅನೌನ್ಸ್ಮೆಂಟನ್ನು ಕೂಡ ಮಾಡಲಿದ್ದಾರೆ ಅಂತೇಳಿ ಕೂಡ ಹೇಳಲಾಗ್ತಾರಂಥದ್ದು. ಪ್ರಮುಖವಾಗಿ ಮೂರು ವಿಚಾರಗಳ ಬಗ್ಗೆ ಸುಮಲತಾ ಅಂಬರೀಷ್ ಅವರು ಸ್ಪಷ್ಟಪಡಿಸಿದ್ದಾರೆ ಅಂತೇಳಿ ಕೂಡ ಹೇಳಲಾಗ್ತಾ ಇದೆ. ಮೊದಲನೇದಾಗಿ ಅವರು ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಬೇಕಾ ಮಾಡಬಾರ್ದು ಅನ್ನೋ ವಿಚಾರವಾಗಿ ಕೂಡ ಅವರು ಘೋಷಣೆ ಮಾಡ್ತಾರೆ. ಮತ್ತೊಂದು, ಬಿಜೆಪಿ ಸೇರ್ಪಡೆಯ ಅಧಿಕೃತ ವಿಚಾರವನ್ನು ಕೂಡ ಘೋಷಣೆ ಮಾಡಲಿದ್ದಾರೆ ಅಂತೇಳಿ ಕೂಡ ಹೇಳಲಾಗ್ತಾ ಇರೋಂಥದ್ದು. ಒಂದು ವೇಳೆ ಅವರು ಟೆಕ್ನಿಕಲ್ ಆಗಿ ಪಕ್ಷಕ್ಕೆ ಸೇರ್ಪಡೆ ಆಗದಂಥ ಸಂದರ್ಭದಲ್ಲಿ ಬೇಷರತ್ತಾಗಿ ನಾನು ಬಿಜೆಪಿ ಪಕ್ಷಕ್ಕೆ ಬೆಂಬಲ ನೀಡ್ತೀನಿ ಅನ್ನೋ ನಿಟ್ಟಿನಲ್ಲಿ ಕೂಡ ಹೇಳುವಂಥ ಸಾಧ್ಯತೆಗಳು ಕೂಡ ದಟ್ಟವಾಗಿ ಕಾಣ್ತಾ ಇದೆ. ಈ ನಿಟ್ಟಲ್ಲಿ 4 ವರ್ಷದಿಂದಲೂ ಕೂಡ ಸುಮಲತಾ ಅಂಬರೀಷ್ ಅವರು ಯಾವ ಪಕ್ಷಕ್ಕೆ ಸೇರ್ಪಡೆ ಆಗ್ತಾರೆ ಅಥವಾ ಕಾಂಗ್ರೆಸ್ ಸೇರ್ಪಡೆ ಆಗ್ತಾರಾ ಅಥವಾ ಬಿಜೆಪಿಗೆ ಸೇರ್ಪಡೆ ಆಗ್ತಾರೆ ಅಂತೇಳಿ ಕೂಡ ಸಾಕಷ್ಟು ಪ್ರಶ್ನೆಗಳು ಮಂಡ್ಯ ಜಿಲ್ಲೆಯ ರಾಜಕಾರಣದಲ್ಲಿ ಅಲ್ಲದೆ ಕೂಡ ರಾಜ್ಯ ರಾಜಕಾರಣದಲ್ಲೂ ಕೂಡ ಕೇಳ್ಬರ್ತಾ ಇತ್ತು. ಆದರೆ ಇದೀಗ ಈ ಎಲ್ಲ ಪ್ರಶ್ನೆಗಳು ಕೂಡ ಸುಮಲತಾ ಅಂಬರೀಷ್ ಅವರು ನಾಳೆ ತೆರಳಲಿದ್ದಾರೆ. ಶ್ರುತಿ, ಓಕೆ ರೋಹಿತ್, ಥ್ಯಾಂಕ್ ಯು ತುಂಬಾ ಕಂಪ್ಲೀಟ್ ಮಾಹಿತಿಗಾಗಿ.